ನಾವು ಸಿಡಿ ಪ್ರಕರಣ ಇಟ್ಕೊಂಡು ರಾಜಕಾರಣ ಮಾಡುವವರಲ್ಲ ನಮ್ಮ ಕುಟುಂಬ ಎಂದೂ ಇಂತಹ ರಾಜಕಾರಣ ಮಾಡಿಲ್ಲ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಆರು ಮಂತ್ರಿಗಳು ಕೋರ್ಟ್ ಹೋಗಿದ್ದಾರೆ ಆತ್ಮವಿಶ್ವಾಸ ಇಲ್ಲದಿದ್ರೆ ಮಾತ್ರ ಕೋರ್ಟ್ ಹೋಗ್ತಾರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ರೆ ಏನು ಆಗ್ತಿರಲಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಯಾರನ್ನೋ ಒಬ್ಬ ತೇಜೋವಧೆ ಮಾಡತಕ್ಕಂತದ್ದು ಇದನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ಳತಕ್ಕಂತದ್ದಕ್ಕೆ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯವರ ಕಾಲದಿಂದ ನಾವು ಕೈ ಹಾಕಿಲ್ಲ ಇದಕ್ಕೆ ಇಂತ ಕೆಲಸಗಳಿಗೆ ಏನೋ ಒಂದು ಇಂಜೆಕ್ಷನ್ ತಗೊಂಡ್ರಲ್ಲ ಅದರ ಬಗ್ಗೆನೋ ಸಹ ನಿಜಕ್ಕೂ ಅತ್ಯಂತ ಮೇಧಾವಿಗಳವರೆಲ್ಲ ಅದು ಯಾತಿಕ್ಕೆ ಹೋಗಿ ತಗೊಂಡ್ರೋ ನನಗಂತೂ ಆಶ್ಚರ್ಯ ಯಾರು ಅವ್ರಿಗೆ ಅಡ್ವೈಸ್ ಮಾಡಿದ್ರು ಆರು ಜನ ಮಂತ್ರಿಗಳಿಗೆ ನೀವು ನಮ್ಮದನ್ನ ಯಾರು ತೋರಿಸ್ಬಿಡ್ತಾರೆ ನಾಳೆ ಬೆಳಗ್ಗೆ ಅಂತ ಹೇಳಿ ನೀವು ಹೋಗ್ಬಿಟ್ಟು ಕೋರ್ಟಲ್ಲಿ ಇದನ್ನ ಯಾರು ತೋರಿಸ್ಬಾರ್ದು ನಮ್ಮ ಬಗ್ಗೆ ಏನಾದರೂ ಬಂದರೆ ಅಂತ ಹೇಳಿ ನೀವು ಹೋಗೋದಾದರೆ ಸಾರ್ವಜನಿಕವಾಗಿ ಜನ ಏನು ಮಾತಾಡ್ಕತ್ತಾರೆ ಇನ್ನು ಸಿಡಿ ಸ್ಪೋಟ ಆಗೋದು ವಾರ ಆಗ್ತಾ ಬಂದ್ರು ಯುವತಿ ಮಾತ್ರ ಪೊಲೀಸರ ಕೈಗೆ ಸಿಕ್ತಿಲ್ಲ ಮೂಲೆ ಮೂಲೆ ಜಾಲಾಡಿದ್ರು ಯುವತಿಯ ಒಂದೇ ಒಂದು ಸುಳಿವು ಸಿಕ್ಕಿಲ್ಲ ಹೀಗಾಗಿ ಯುವತಿಯ 3 ತಿಂಗಳ ಕಾಲ್ ಲಿಸ್ಟ್ ಪರಿಶೀಲನೆ ನಡೆಸಲಾಗಿದ್ದು ಯುವತಿ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ನಲ್ಲಿದ್ದವರ ಲಿಸ್ಟ್ ಸಿದ್ಧಪಡಿಸಲಾಗಿದೆ 20 ನಂಬರ್ ಶಾರ್ಟ್ ಲಿಸ್ಟ್ ಮಾಡಿರೋ ಪೊಲೀಸರು ಗೌಪ್ಯ ಸ್ಥಳದಲ್ಲಿ ಯುವತಿ ಸ್ನೇಹಿತರ ವಿಚಾರಣೆಯನ್ನ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಕಾಲ್ ಲಿಸ್ಟ್ ಜೊತೆ ಆಕೆ ಇದ್ದ ಸುತ್ತಮುತ್ತಲಿನ ಹೋಟೆಲ್ ಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬಾಳ್ಕರ್ ಗಹನ ಚರ್ಚೆ ನಡೆಸಿದ್ದಾರೆ ವಿಧಾನಸೌಧದ ಮೊಗಸಾಲಿಯಲ್ಲಿರುವ ವಿಪಕ್ಷ ನಾಯಕರ ಕಚೇರಿಯಲ್ಲಿ ರಹಸ್ಯ ಚರ್ಚೆ ನಡೆಸಿದ್ದು ಕುತೂಹಲ ಮೂಡಿಸಿದೆ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ಸಂಬಂಧ ಚರ್ಚೆ ನಡೆಸಿದ್ದಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸುತ್ತಿದ್ದಂತೆ ಇತ್ತ ಬೆಳಗಾವಿ ಹಾಗೂ ರಾಯಚೂರಲ್ಲಿ ರಮೇಶ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ ವಾಲ್ಮೀಕಿ ಸಮುದಾಯದ ನಾಯಕರು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಧರಣಿ ನಡೆಸಿದ್ದು ಮತ್ತೆ ಬಿಎಸ್ವೈ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಇನ್ನು ರಾಯಚೂರಲ್ಲೂ ಸಹ ಜಾರಕಿಹೊಳಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು ಬಿಎಸ್ವೈ ಬಜೆಟ್ಗೆ ಕಾಂಗ್ರೆಸ್ ಸದಸ್ಯರು ಗೈರಾಗಿದ್ದರ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು ನಾವು ಯಾವ ಸ್ವಾರ್ಥಕ್ಕೆ ಹೋಗಬೇಕು ಸರ್ಕಾರ ಹೇಳಿದ ಹಾಗೆ ಅವರು ನಿರ್ಧಾರ ಕೈಗೊಳ್ಳುತ್ತಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನೋಡೋಣ ಅಂತ ಹೇಳಿದ್ದೆವು ಚರ್ಚೆ ಮಾಡೋಣ ಅಂತ ಎಲ್ಲೂ ಹೇಳಿಲ್ಲ ನಾವು ಬಿಎಸ್ವೈ ಸಭೆಗೆ ಸದ್ಯ ಹೋಗಲ್ಲ ಅಂತ ಹೇಳಿದ್ದಾರೆ ಬಿಎಸಿ ಸಭೆಯನ್ನ ಕಾಂಗ್ರೆಸ್ ಬಹಿಷ್ಕರಿಸಿದ್ದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಿರಿಯರಿದ್ದಾರೆ ಅನುಭವಿಗಳಿದ್ದಾರೆ ರಾಜಕೀಯ ಕಾರಣಕ್ಕೋಸ್ಕರ ಬಹಿಷ್ಕಾರ ಮಾಡೋದು ಸರಿಯಲ್ಲ ಸಭೆಗೆ ಹಾಜರಾಗುವಂತೆ ಬೊಮ್ಮಾಯಿ ಶೆಟ್ಟರ್ ಮನವಿ ಮಾಡಿದ್ದಾರೆ ಇದಕ್ಕೆ ಧ್ವನಿಗೂಡಿಸಿದ ಸಚಿವ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಾಯಕರು ಬಜೆಟ್ ಕಲಾಪವನ್ನು ಬಹಿಷ್ಕರಿಸಿದ್ರು ಇಂತಹ ನಡವಳಿಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರಿಯಲ್ಲ ಎಂದಿದ್ದಾರೆ ಪಂಚಮಸಾಲಿಗಳ ನಿರೀಕ್ಷೆ ಕೊನೆಗೂ ಹುಸಿಯಾಗಿದೆ ಬಜೆಟ್ನಲ್ಲಾದರೂ 2A ಮೀಸಲಾತಿ ಅನುಮೋದನೆ ಸಿಗುತ್ತಾ ಅಂತ ಕಾದು ಕುಳಿತಿದ್ದವರಿಗೆ ನಿರಾಸೆಯಾಗಿದೆ ಹೀಗಾಗಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಕ್ಕೆ ಮುಂದಾಗಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೋರಾಟ ಮುಂದುವರೆಸಿದ್ದು ಮೀಸಲಾತಿ ಸಿಗದೇ ನಾವು ನಮ್ಮ ಹೋರಾಟ ಕೈ ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮದು ರಾಜ್ಯದ ದೊಡ್ಡ ಸಮುದಾಯಗಳಲ್ಲೊಂದು ನಮ್ಮನ್ನ ಎದುರಾಕೊಳ್ಳಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸೋದಕ್ಕೆ ಸಾರಿಗೆ ನೌಕರರು ತಯಾರಾಗ್ತಿದ್ದಾರೆ ಈ ಬಗ್ಗೆ ಇಂದು ಮಹತ್ವದ ಸಭೆ ನಡೆಸಿದ್ದು ಮಾರ್ಚ್ 16 ರಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ ಅಲ್ಲಿಂದ ಏಪ್ರಿಲ್ 7 ರವರೆಗೆ ಸರ್ಕಾರಕ್ಕೆ ಗಡುವನ್ನ ನೀಡ್ತೀವಿ ಅಷ್ಟರೊಳಗೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದಿದ್ರೆ ಸರಿ ಇರೋದಿಲ್ಲ ರಾಜ್ಯದ ಎಲ್ಲಾ ಸಾರಿಗೆ ನಿಗಮಗಳಿಂದ ಕೂಡ ಉಗ್ರ ಹೋರಾಟವನ್ನ ನಡೆಸುತ್ತೀವಿ ಅಂತ ಸಾರಿಗೆ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾದಗಿರಿ ಮಂಡ್ಯ ಬೆಳಗಾವಿಯಲ್ಲೂ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕೆಇಬಿ ಲೆಕ್ಕಾಧಿಕಾರಿ ರಾಜು ಪತಾರ್ ಮನೆ ಮೇಲೆ ರೇಡ್ ಮಾಡಲಾಗಿದ್ದು ಪರಿಶೀಲನೆ ಮಾಡಲಾಗ್ತಾ ಇದೆ ಹಾಗೆಯೇ ಮಂಡ್ಯದಲ್ಲೂ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದು ಮೈಸೂರಿನ ಆರ್ಟಿಓ ಕಚೇರಿಯಲ್ಲಿ ಎಫ್ಟಿಎ ಆಗಿರುವ ಸಾರಿಗೆ ನೌಕರ ವಿ ಚನ್ನವೀರಪ್ಪ ಮನೆಯಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಕುವೆಂಪು ನಗರದಲ್ಲಿರುವ ನಿವಾಸ ಹಾಗೂ ಆಳಕೆರೆ ಮನೆಯಲ್ಲೂ ಶೋಧ ಮುಂದುವರೆಸಿದ್ದಾರೆ ಬೆಳಗಾವಿಯಲ್ಲೂ ಉಪ ವಿದ್ಯುತ್ ಪರಿವೀಕ್ಷಕ ಹಣಮಂತ ಚಿಕ್ಕಣ್ಣನವರ್ ಮನೆ ಮೇಲೂ ರೇಡ್ ಮಾಡಲಾಗಿದೆ ಚನ್ನಮ್ಮನಗರದ ಮನೆ ಕಚೇರಿ ಅಪಾರ್ಟ್ಮೆಂಟ್ನಲ್ಲೂ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲೂ ಎಸಿಬಿ ರೇಡ್ ನಡೆದಿದೆ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ ಕೃಷ್ಣೇಗೌಡ ಮನೆ ಮೇಲೆ ದಾಳಿ ಮಾಡಲಾಗಿದೆ ಕೋಲಾರದ ಮನೆ ಚಿಕ್ಕಬಳ್ಳಾಪುರದ ಕಚೇರಿಯಲ್ಲೂ ಶೋಧ ಕಾರ್ಯ ನಡೆಸಿದ್ದಾರೆ ದಾವಣಗೆರೆಯಲ್ಲೂ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಡೆಪ್ಯೂಟಿ ಡೈರೆಕ್ಟರ್ ಪ್ರಾಕ್ಟಿಕ್
ಬಾಯ್ಲರೀಸ್ ಕೆ ಪ್ರಥಮ್ ಮನೆ ಹಾಗೆ ಕಚೇರಿಯಲ್ಲಿ ಶೋಧ ನಡೆಸಲಾಗಿದೆ ಹಾಗೆಯೇ ಮೈಸೂರಿನ ಚೆಸ್ಕಾಂ ಸೂಪರಿಡೆಂಟ್ ಇಂಜಿನಿಯರ್ ಮುನಿ ಗೋಪಾಲ್ ರಾಜು ಅವರ ಮನೆ ಮೇಲೂ ಕೂಡ ಎಸಿಬಿ ದಾಳಿ ಮಾಡಿದ್ದು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಲಾಗುತ್ತಿದೆ